ಡ್ಯಾಡ್, ಯಾಕೇನೂ ಮಾತಾಡ್ತಾ ಇಲ್ಲ? ಯಾರು ಹೋಗೋದು? ಹೋಗ್ಲಿ, ರವೀನ್ ಜೊತೆಲಿ ಕಳ್ಸೋಣ. ಚಿಕ್ಕಪ್ಪ ಈ ಪಿ ಪಿ ಟಿನ ಎಕ್ಸಿಕ್ಯೂಟ್ ಮಾಡಿ ಎಲ್ಲರನ್ನು ಕನ್ವಿನ್ಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಹೌದೌದು, ರವೀಂದ್ರ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಡ್ಯಾಡ್, ಮೇಡಮ್ಗೂ ಬರೋಕ್ಕಾಗ್ತಾ ಇಲ್ಲ, ನೀವು ಹೋಗಲ್ಲ ಅಂತಿದ್ದೀರಾ, ಈಗೇನು ಮಾಡೋದು? ಋಷಿ, ಕಾಲ್ ಗೇಟ್ ಬೀಳುತ್ತೆ ಅಂತ ನಾವು ಮೊದಲೇ ಅನ್ಕೊಂಡಿದ್ವೇನು? ನಿಜವಾಗ್ಲೂ ಆಗಿದೆನೋ ಅಥವಾ? ಋಷಿ ಪ್ಲೀಸ್, ಇದು ಕಾಲೇಜ್ ಸಮಸ್ಯೆ, ಕಾಲೇಜ್ ದೃಷ್ಟಿಲೇ ಇದನ್ನ ನೋಡು. ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಯೋಚನೆ ಮಾಡಬೇಡ. ಜಗತಿ ಕಾಲ್ಗೆ ಹಾಗೆ ಏಟ್ ಮಾಡ್ಕೊಂಡಾಗ ನಾನು ಅಲ್ಲೇ ಇದ್ದೆ. ಆದರೂ ಅವಳು ಒಂದು ಕೆಲಸ ಒಪ್ಕೊಂಡ್ರೆ ಅದಕ್ಕೆ ಬೇಕಾದ್ರೆ ಜೀವ ಕೊಡ್ತಾಳೆ, ತಪ್ಪಿಸ್ಕೊಳ್ಳೋದಕ್ಕೆ ಯಾವತ್ತೂ ನೋಡಲ್ಲ. ಆದರೂ ಒಂದೊಂದ್ಸಲ ಮನುಷ್ಯನ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಕ್ರೂರವಾಗಿ ವಿವರಣೆ ಕಳ್ಕೊಂತೀಯ, ಗೊತ್ತಾ? ಮಹೇಂದ್ರ, ನೀನು ಸುಮ್ಮನಿರೋ, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯೋಚನೆ ಮಾಡು. ಮನೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ ಇದು. ಸರಿ, ಏನೋ ಒಂದು ದಾರಿ ಹುಡ್ಕೋಣ ಬಿಡು. ಅಣ್ಣ, ಅಷ್ಟು ಜನಗಳ ಮಧ್ಯೆ ಮಿಷನ್ ಎಜುಕೇಶನ್ ಬಗ್ಗೆ ಪ್ರೆಸೆಂಟೇಷನ್ನ ಕೊಡಬೇಕು, ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕು. ಜೊತೆಯಲ್ಲಿ ವಸುಧಾರಾಗೆ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೋಬೇಕು, ಅವಳು ಗೆಲ್ಲೋದಕ್ಕೆ ಧೈರ್ಯ ಕೊಡಬೇಕು. ಇದೆಲ್ಲ ನಡೀಬೇಕು ಅಂದರೆ ಅವಳ ಜೊತೆಯಲ್ಲಿ ರಿಷಿ ಹೋಗೋದೇ ಕರೆಕ್ಟ್ ಅನಿಸ್ತಿದೆ ನನಗೆ. ಅಲ್ಲಿ ರಿಷಿ ಇದ್ರೆ ಎಷ್ಟು ಜನರಿಗಾದರೂ ಉತ್ತರ ಕೊಡ್ತಾನೆ. ಪ್ರೆಸೆಂಟೇಷನು ಮಾಡ್ತಾನೆ, ಅವನು ವಸುಧಾರನ್ನ ಮೋಟಿವೇಟ್ ಮಾಡಬಲ್ಲ. ಪ್ಲೀಸ್ ನಿಲ್ಸಿ ಡ್ಯಾಡ್, ಈಗ ತಾನೆ ಹೇಳಿದ್ರಿ ನೀನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯೋಚನೆ ಮಾಡುವಂತ. ಮತ್ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಬಗ್ಗೆ? ರಿಷಿ, ಏನಾಯ್ತು? ನಾನೇನಾದ್ರೂ ತಪ್ಪು ಮಾತಾಡ್ದ? ತಪ್ಪೇನೂ ಇಲ್ಲ ಡ್ಯಾಡ್. ಒಬ್ಬ ಕಾಲೇಜ್ ಎಂ ಡಿನ ಒಬ್ಬ ಸ್ಟೂಡೆಂಟ್, ಆಫ್ಟರ್ ಆಲ್ ಒಬ್ಬ ಸ್ಟೂಡೆಂಟ್ ಜೊತೆಗೆ ಹೋಗು ಅಂತಿದ್ದೀರಾ? ಅವಳ ಜೊತೆಗೆ ಹೋಗಿ ನಾನೇನ್ ಮಾಡ್ಲಿ? ಅವಳ ಬ್ಯಾಗು ವಾಟರ್ ಬಾಟಲ್ನ ತಗೊಂಡೋಗ್ಲಾ? ಒಬ್ಬ ಕಾಲೇಜ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಫ್ಟರ್ ಆಲ್ ಒಬ್ಬ ಸ್ಟೂಡೆಂಟ್ ಹಿಂದೆ ಆಗಿ ಹೊರಟು ಹೋದ್ರೆ ಆ ಕೆಲಸಕ್ಕೆ ಬೇರೆ ಹೆಸರೇ ಇಡಬೇಕಾಗುತ್ತೆ ಡ್ಯಾಡ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗದೇ ಇದ್ರೆ ಈ ಸಾರಿ ಅಲ್ಲದೆ ಇದ್ರೂ ನಾನು ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಆದರೆ ವಸುಧಾರಗೆ ಬಾಡಿಗಾರ್ಡಾಗಿ ಹೋಗುವಂಥ ತಾಪತ್ರಯ ಮಾತ್ರ ಬೇಡ.